ಗಳತ್ಕ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ. ಸರ್ಕಾರಿ ಶಾಲೆಗಳನ್ನು ಉಳಿಸುವುದು ಎಲ್ಲರ ಕರ್ತವ್ಯ. ರಾಜೇಂದ್ರ ಪವಾರ್. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪುತ್ತಿವೆ. ಎಲ್ಲರೂ ಸೇರಿ ಸರ್ಕಾರಿ ಶಾಲೆಗಳನ್ನು ಉಳಿಸಲು ಪ್ರಯತ್ನ ಮಾಡೋಣವೆಂದು ಭೋಜ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯುವ ಉದ್ಯಮಿ ರಾಜೇಂದ್ರ ಪವಾರ್ ವಡ್ಡರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ನಿಪ್ಪಾಣಿ ತಾಲೂಕಿನ ಗಳತ್ಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಿದ್ದರು. ಇಂದು ಸಮಾಜದಲ್ಲಿ ದೊಡ್ಡ ಹುದ್ದೆಗಳಲ್ಲಿ ದುಡಿಯುತ್ತಿರುವ ಗಣ್ಯರೆಲ್ಲರೂ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರು, ಮಹಾನ್ ನಾಯಕರು, ರಾಷ್ಟ್ರ ನಾಯಕರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆಗಳ ಉಳಿವಿಗೆ ನಾವೆಲ್ಲರೂ ಶ್ರಮಿಸಬೇಕು ಎಂದರು. ಅವರ ಸಹಪಾಠಿಗಳಿರ್ಬೋದು, ಎಲ್ಲರೂ ಕೂಡ ಅಗದಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಕ್ಕಾದ್ರು ಅದಕ್ಕೆ ಇಷ್ಟೊಂದು ಹುಡುಗರು ಇವತ್ತು ಅಡ್ಮಿಷನ್ ಕನ್ನಡ ಶಾಲೆಯಲ್ಲಿ ತಗೊಳಕ್ ಕಾರಣೀಭೂತ ಯಾರಿದ್ರೆ ಅದು ಗೋಕಾಕ್ ಸರ್ ಅವರು. ಗೋಕಾಕ್ ಸರ್ ಹೇಳಿದ್ರು ನಮ್ಮಲ್ಲಿ ಕೂಡ ಇಂಗ್ಲಿಷ್ ಬರ್ತಿ ಇಲ್ಲ, ಈಗ ತಾನೆ ನೀವು ನೋಡಿದ್ರು ನಿರೂಪಣೆ ಕೂಡ ಇಂಗ್ಲಿಷ್ ನಲ್ಲಿ ಆಯ್ತು. ನಾವು ಮತ್ತು ಶಿಪ್ರಿ ಅವರು ಮಾತಾಡ್ತಾ ಇದ್ವು, ಈಗ ನೋಡ್ರಿ ಶಿಪ್ರಿ ಅವರೇ ಈಗ ಇಂಗ್ಲಿಷ್ ನಲ್ಲಿ ನಮ್ಮ ಕನ್ನಡ ಶಾಲೆ ಹುಡುಗರು ಕೂಡ ಇವತ್ತು ಬೆಳೀತಾ ಇದಾರಂತ. ಅದಕ್ಕೆ ತಾವು ಕೂಡ ಈ ಕನ್ನಡ ಶಾಲೆ ಬಗ್ಗೆ ಅಭಿಮಾನ ಇರಬೇಕು. ಊರಿನ ಹಿರಿಯರು ಕಟ್ಟಿ ಬೆಳೆಸಿರ್ತಕ್ಕಂತ ಶಾಲೆ ಇದು ಕನ್ನಡ ಶಾಲೆ. ಅದಕ್ಕೆ ನಾಗರ ಪಂಚಮಿ ಬಂತಂದ್ರೆ ಕನ್ನಡ ಶಾಲೆ ಮತ್ತು ಮರಾಠಿ ಶಾಲೆ ನಾವು ನೆನಪಾಗ್ತೀವಿ. ಯಾಕಂದ್ರೆ ಒಂದು ಮನೋರಂಜನೆ ಕಾರ್ಯಕ್ರಮ ಅದನ್ನು ನೋಡ್ಲಿಕ್ಕೆ ಯಾವ್ಯಾವ ಊರಿಂದ ಬರ್ತಿರ್ ಜನ ಅಂದ್ರೆ ತಾವು ಕೂಡ ನೆನಪಿನ ಇಟ್ಕೋಬೇಕು. ಅದಕ್ಕೆ ಬಹಳಷ್ಟು ಮಾತನಾಡಲಾರ್ದೆ ಈ ಕನ್ನಡ ಶಾಲೆಗೆ ಯಾವಾಗೂ ಕೂಡ ಸರ್ ನಮ್ಗೆ ಕರೀರಿ. ಅದಕ್ಕೆ ಯಾವುದು ನಾವು ನಮ್ಮ ಪ್ರಮಾಣದ ಮಟ್ಟಿಗೆ ಸಹಾಯ ಸಹಕಾರ ಮಾಡ್ಲಿಕ್ಕೆ ತಯಾರಿದ್ದೀವಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಲಕ್ಕಪ್ಪ ಹುಣಸೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಪ್ರಾರಂಭದಲ್ಲಿ ಕೀರ್ತಿ ಹಾಗೂ ಸಂಗಡಿಗರಿಂದ ಸ್ವಾಗತ ಗೀತೆ, ಪ್ರಾರ್ಥನೆ ಗೀತೆ ಜೊತೆಗೆ ಸಾಮೂಹಿಕ ನಾಡಗೀತೆಯೊಂದಿಗೆ ನಂತರ ಗಣ್ಯರು ಸರಸ್ವತಿ ಮತ್ತು ಸಾವಿತ್ರಿಬಾಯಿ ಫುಲೆ ಮೂರ್ತಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಶಾಲೆಯ ವತಿಯಿಂದ ಎಲ್ಲ ಗಣ್ಯರನ್ನು ಮತ್ತು ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಶಿಕ್ಷಕ ವೃಂದದವರನ್ನು, ಅಕ್ಷರ ದಾಸೋಹ ಮಹಿಳಾ ನೌಕರರನ್ನು ಸನ್ಮಾನಿಸಲಾಯಿತು. ಅವರು ಆಶೀರ್ವಾದ ಮಾಡಿದಾರೆ, ಎಲ್ಲರೂ ಬಿಡ್ಕೊಂಡು ನಿಮ್ಮ ಮಕ್ಕಳು ನಿರ್ಬಿ ನಮ್ಮ ಶಾಲೆ ಏನು ಮಾಡ್ತಾರೆ ಅನ್ನೋದಕ್ಕೆ ನೀನು ಪಕ್ಕ ಶಾಲೆಗಳು ನೋಡ್ತಾರೆ ನೋಡ್ರಿ. ಮರಾಠಿ ಶಾಲೆ ಒಳಗೆ ಎಷ್ಟು ಭವ್ಯವಾದಂಥ ಕಟ್ಟಡವನ್ನು ಮಾಡಿ ಅವರೆಲ್ಲ ಪ್ರತಿ ವರ್ಷ ಎಂಜಿ ಹಿರೇಮಠ್ ವರದಿ ವಾಚನ ಮಾಡಿದರು. ಈ ಸಂದರ್ಭದಲ್ಲಿ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್, ಬಿಎಸ್ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಹನುಮಂತ್ ನಾಯಕ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಲಕ್ಷ್ಮಣ್ ಶ್ರೀಪುರೆ ತಮ್ಮ ಅನಿಸಿಕೆಗಳು ಹಂಚಿಕೊಂಡರು. ಬಳಿಕ ಏಳನೇ ತರಗತಿವರೆಗಿನ ಪ್ರಥಮ, ದ್ವಿತೀಯ, ತೃತೀಯ ಶ್ರೇಣಿಯ ವಿದ್ಯಾರ್ಥಿಗಳನ್ನು ರಾಜೇಂದ್ರ ಪವಾರ್ ಅವರು ಸ್ವರ್ಗೀಯ ರಾಮಪ್ಪ ವಡ್ಡರ್ ಅವರ ಸ್ಮರಣಾರ್ಥ ನಗದು ಬಹುಮಾನ ನೀಡಿ ಗೌರವಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಶಿವಾಜಿರಾವ್ ಪೋಳ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಮಂಜುನಾಥ್ ಹಿರ್ವೆ, ಹಾಲ್ ಶುಗರ್ ಮಾಜಿ ನಿರ್ದೇಶಕ ಮಾಳಪ್ಪ ಪಿಸುತ್ರೆ, ಕುರುಬರ್ ಸಮಾಜದ ಹಿರಿಯ ನಾಗರಿಕ ಲಕ್ಕಪ್ಪ ಪಿಸುತ್ತೆ, ಶಿಕ್ಷಣ ಪ್ರೇಮಿ ಪ್ರಕಾಶ್ ಚೌಗ್ಲೆ, ಸಿಆರ್ಸಿ ಅಧಿಕಾರಿ ಡಿಸಿ ವಾಗ್ಪಾಟೆ, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷ ದುಂಡಪ್ಪ ಕಮತನೂರೆ, ಬಾಲಕಿಯರ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ಹರಳೆ, ಹಳದಹಟ್ಟಿ ಕನ್ನಡ ಶಾಲೆಯ ಮುಖ್ಯೋಧ್ಯಾಪಕರು ಚಂದ್ರಕಾಂತ್ ಹಿರವಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಬಾಲಕಿಯರ ಶಾಲೆಯ ಎಲ್ಲ ಸಹ ಶಿಕ್ಷಕರು, ಪಾಲಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಪ್ರತೀಕ್ ಕೋತ್, ವಿಷ್ಣು ಕೋತ್,
ವಿನಾಯಕ್ ಹಿರ್ವಿ, ಆಕಾಂಕ್ಷಾ ಕಟ್ಟಿ, ಶ್ರಾವಣಿ ಕೇಸರೇಕರ್ ನಿರೂಪಿಸಿದರು. ಮುಖ್ಯಾಧ್ಯಾಪಕರಾದ ಗೋಕರ್ ಸ್ವಾಗತಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಗಳದ್ಗಾದಿಂದ ಕೃಷ್ಣ ಅರಗೇ.